ಸಿನಿಮಾಗಳಲ್ಲೂ ಬ್ಯುಸಿ ಇದ್ದೀರಾ ಈ ಕಡೆ ಇದು ಕೂಡ ಶೆಡ್ಯೂಲ್ ಎಲ್ಲ ಮಾಡ್ಕೊಂಡು ಕ್ಲೀನ್ ಆಗಿ ಒಂದು ಬ್ಯಾಲೆನ್ಸ್ ಮಾಡ್ತಾ ಇದೀರಾ ಸರ್ ಆ ಕಡೆ ಫ್ಯಾನ್ಸ್ ಕೇಳ್ತಾ ಇದ್ದಾರೆ ಶಿವಣ್ಣ ಅವ್ರು ಕ್ರಿಕೆಟ್ ಹೋಗ್ಬಿಟ್ರೆ ಸಿನಿಮಾ ಯಾವಾಗ ಮಾಡೋದು ಅಂದ್ರೆ ನಿಮ್ದು ಬ್ಯುಸಿ ಶೆಡ್ಯೂಲ್ ಬೇರೆ ಇದೆ ಏನ್ ಹೇಳ್ತೀರಾ ಇಲ್ಲ ನೀವು ಸುಮ್ನೆ ಅಂಗಲ್ಲ ಹೇಳ್ಬೇಡಿ ನೀವು ಇದೆಲ್ಲ ಸ್ವಲ್ಪ ಕಾಲು ಹೇಳಿತಾ ಇದ್ರಿ ಅಂಗಲ್ಲ ಕಾಲು ಹೇಳಿಬೇಡಿ ನಾ ಕಾಲು ಎಳಸ್ಕೊಳಲ್ಲ ಆಕ್ಚುಲಾಗಿ ಅಷ್ಟು ಈಸಿಯಾಗಿ ಗೊತ್ತು ಫ್ಯಾನ್ ಅಭಿಮಾನಿಗಳು ಗೊತ್ತು ಯಾಕಂದ್ರೆ ಸಿನಿಮಾ ಯಾಕೆ ಅಟ್ಲೀಸ್ಟ್ ಸಿನಿಮಾ ಅಲ್ಲಿ ವರ್ಷ ಒಂದ್ ಎರಡು ಎರಡು ಮೂರು ಸಿನಿಮಾರು ಬರುತ್ತೆ ನಮ್ದು ಅದರಿಂದ ಪ್ರಾಬ್ಲಮ್ ಇಲ್ಲ ಬಟ್ ಸ್ಟಿಲ್ ಟೈಮ್ ಮಾಡ್ತಾ ಇರಬೇಕಮ್ಮ ಯಾಕೆಂದರೆ ಸಿನಿಮಾ ಅನ್ನೋದು ಏಜ್ ಅನ್ನೋದು ಎನರ್ಜಿ ಲೆವೆಲ್ ಅನ್ನೋದು ವಿಶು ನಾಟ್ ಸ್ಟಾಕ್ ಮಾಡ್ತಾ ಇರಬಾರ್ದು ಅದು ರಿಲೀಸ್ ಮಾ ಎನರ್ಜಿನ ಅವಾಲ್ವೇ ವಿ ಹ್ಯಾವ್ ಟು ಗೋ ಆನ್ ರಿಲೀಸಿಂಗ್ ದ ಎನರ್ಜಿ ಯಾಕಂದರೆ ಫ್ರೆಶ್ ಎನರ್ಜಿ ಬರಬೇಕು ಯಾಕೆ ಏನಾಗುತ್ತೆ ಅಂದರೆ ನಾವು ಅದನ್ನು ಲೋಡ್ ಮಾಡ್ತಾ ಇರ್ತಾ ಏಜ್ ಆಗ್ಬಿಡುತ್ತೆ ಇವಾಗ ಆಲ್ರೆಡಿ ಅರವತ್ತೊಂದು ಇನ್ನು ಎಷ್ಟು ವರ್ಷ ಮಾಡ್ತೀನಿ ನಂಗೆ ಗೊತ್ತಿಲ್ಲ ಸೊ ಅಟ್ಲೀಸ್ಟ್ ಆ ಏಜ್ಲಿ ಆಮೇಲೆ ಇವಾಗ ದೇವರು ಕೊಟ್ಟಿದ್ದಾನೆ ಒಂದು ಆಶೀರ್ವಾದ ಯಾಕಂದ್ರೆ ಯಾರೇ ಬಂದು ಕೇಳಬೇಕಂದ್ರೆ ಅಷ್ಟು ಪ್ರೀತಿಯಿಂದ ಬಂದು ಕೇಳಬೇಕಾದ್ರು ಅದನ್ನ ಕೇಳಿ ಆ ಅದ್ರಲ್ಲಿ ಏನ್ ಮ್ಯಾಜಿಕ್ ಇದೆ ಅಂತ ಯಾರು ಗೊತ್ತಿರಲ್ಲ ಆ ಮ್ಯಾಜಿಕ್ ಯಾವಾಗ ಕ್ರಿಯೇಟ್ ಆಗುತ್ತೆ ಅಂತ ಗೊತ್ತಿಲ್ಲ ಯಾಕಂದ್ರೆ ಮ್ಯಾಜಿಕ್ ಕ್ರಿಯೇಟ್ ಆಗುತ್ತೆ ಅಂತ ಗೊತ್ತಾಗ್ಬಿಟ್ರೆ ದೇವ್ರ ಆಗ್ಬಿಡ್ತೇನೆ ದೇವ್ರು ನಾವು ಮನುಷ್ಯರಾಗೇ ಇರಬೇಕು ಸೊ ಮನುಷ್ಯರಾಗೆ ಎತ್ಕೊಂಡು ಹೋಗೋಣ ಜಾಲಿಯಾಗಿ ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಹೋಗುತ್ತಾ ಅಷ್ಟೇ ಸಿನಿಮಾಗಳಲ್ಲೂ ಬಿಜಿ ಇದೀರಾ ಈ ಕಡೆ ಇದು ಕೂಡ ಶೆಡ್ಯೂಲ್ ಎಲ್ಲ ಮಾಡ್ಕೊಂಡು ಕ್ಲೀನ್ ಆಗಿ ಒಂದು ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಸರ್ ಆಕಡೆ ಫ್ಯಾನ್ಸ್ ಹೇಳ್ತಾ ಇದಾರೆ ಶಿವಣ್ಣ ಅವ್ರು ಕ್ರಿಕೆಟ್ ಹೋಗ್ಬಿಟ್ಟು ಸಿನಿಮಾ ಯಾವಾಗ ಮಾಡೋದು ಅಂದ್ರೆ ನಿಮ್ದು ಬಿಜಿ ಶೆಡ್ಯೂಲ್ ಬೇರೆ ಇದೆ ಏನ್ ಹೇಳ್ತೀರಾ ಇಲ್ಲ ನೀವು ಸುಮ್ನೆ ಹಂಗಲ್ಲ ಹೇಳ್ಬೇಡಿ ನೀವು ಇದೆಲ್ಲ ಸ್ವಲ್ಪ ಕಾಲ ಎಳಿತಾ ಇದ್ರೆ ಹಂಗ ಕಾಲ ಎಳಿಬೇಡ್ರಿ ನಾ ಕಾಲ ಎಳಿಸಿಕೊಳ್ಳಲ್ಲ ಆಕ್ಚುಲಾಗ್ ಅಷ್ಟು ಈಸಿಯಾಗೆ ಗೊತ್ತು ಫ್ಯಾನ್ ಅಭಿಮಾನಿಗಳು ಗೊತ್ತು ಯಾಕಂದ್ರೆ ನಾನು ಸಿನಿಮಾ ಯಾಕೆ ಅಟ್ಲೀಸ್ಟ್ ಸಿನಿಮಾ ಅಲ್ಲಿ ಬರ್ಸ್ರೆ ಒಂದು ಎರಡು ಎರಡು ಮೂರು ಸಿನಿಮಾ ಬರುತ್ತೆ ನಮ್ದು ಅದರಿಂದ ಪ್ರಾಬ್ಲಮ್ ಇಲ್ಲ ಬಟ್ ಸ್ಟಿಲ್ ಟೈಮ್ ಮಾಡ್ತಾ ಇರ್ಬೇಕಮ್ಮ ಯಾಕಂದ್ರೆ ಸಿನಿಮಾ ಅನ್ನೋದು ಏಜ್ ಅನ್ನೋದು ಎನರ್ಜಿ ಲೆವೆಲ್ ಅನ್ನೋದು ವಿ ವಿಶೇ ನಾಟ್ ಸ್ಟಾಕ್ ಮಾಡ್ತಾ ಇರಬಾರ್ದು ಅದು ರಿಲೀಸ್ ಮಾ ಎನರ್ಜಿನ ಯವಾಲ್ವೇ ವಿ ಹ್ಯಾವ್ ಟು ರಿ ಗೋ ಆನ್ ರಿಲೀಸಿಂಗ್ ದ ಎನರ್ಜಿ ಯಾಕಂದರೆ ಫ್ರೆಶ್ ಎನರ್ಜಿ ಬರಬೇಕು ಯಾಕೆ ಏನಾಗುತ್ತೆ ಅಂದರೆ ನಾವು ಅದನ್ನು ಲೋಡ್ ಮಾಡ್ತಾ ಇರ್ತಾ ಏಜ್ ಆಗ್ಬಿಡುತ್ತೆ ಇವಾಗ ಆಲ್ರೆಡಿ ಅರವತ್ತೊಂದು ಇನ್ನು ಎಷ್ಟು ವರ್ಷ ಮಾಡ್ತೀನಿ ನಂಗೆ ಗೊತ್ತಿಲ್ಲ ಸೊ ಅಟ್ಲೀಸ್ಟ್ ಆ ಏಜ್ಲಿ ಆಮೇಲೆ ಇವಾಗ ದೇವರು ಕೊಟ್ಟಿದ್ದಾನೆ ಒಂದು ಆಶೀರ್ವಾದ ಯಾಕಂದರೆ ಯಾರೇ ಬಂದು ಕೇಳಬೇಕಂದ್ರೆ ಅಷ್ಟು ಪ್ರೀತಿಯಿಂದ ಬಂದು ಕೇಳಬೇಕಾದ್ರು ಅದನ್ನ ಕೇಳಿ ಅದರಲ್ಲಿ ಏನು ಮ್ಯಾಜಿಕ್ ಇದೆ ಅಂತ ಯಾರೂ ಗೊತ್ತಿರಲ್ಲ ಆ ಮ್ಯಾಜಿಕ್ ಯಾವಾಗ ಕ್ರಿಯೇಟ್ ಆಗುತ್ತೆ ಅಂತ ಗೊತ್ತಿಲ್ಲ ಯಾಕಂದ್ರೆ ಮ್ಯಾಜಿಕ್ ಕ್ರಿಯೇಟ್ ಆಗುತ್ತೆ ಅಂತ ಗೊತ್ತಾಗ್ಬಿಟ್ರೆ ಅವ್ನು ದೇವರಾಗಿಬಿಡ್ತೇನೆ ದೇವ್ರು ನಾವು ಮನುಷ್ಯರಾಗೇ ಇರಬೇಕು ಸೊ ಮನುಷ್ಯರಾಗಿ ಎತ್ಕೊಂಡು ಹೋಗೋಣ ಜಾಲಿಯಾಗಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸುದ್ದಿಗಳ ಅಪ್ಡೇಟ್ಸ್ ವಿಸ್ತಾರ ಆಪ್ ಡೌನ್ಲೋಡ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ